श्रीमा वेकनाथार्यकताकिसरी वेदार्यवर्यो मे सन्हत्ता हृद निगमिकर दयाशतक स्त्रोत्रूरने श्लोक स्वयुदन सिद्धाद्याविष्कृता शुभाल विवध विभव्यू परंच परंद विभो ವೃಷಗಿರಿ ಮುಖೇ ಶ್ವೇತೇಷ್ವಿಚ್ಛಾವಧಿ ಪ್ರತಿಲಬ್ಧಿತ ಶ್ರೇಣಿಸ್ವ ದೇ ನಿಜಪರ್ವೀ ದಯದೇವಿಯೇ ದಯೇ ಸ್ವಯ ಮುದಯನಃ ಸಿದ್ಧಾಧ್ಯಾತ ಸ್ವಯಂ ವ್ಯಕ್ತವಾದವು ಸಿದ್ಧಪುರುಷರು ದೇವತೆಗಳು ಮೊದಲಾದವರಿಂದ ಪ್ರಕಾಶಪಡಿಸಲ್ಪಟ್ಟವೂ ಆದ ದಿವ್ಯಮಂಗಳಮೂರ್ತಿಗಳನ್ನುಳ್ಳ ಶುಭಾಲಯ ದಿವ್ಯ ದೇಶಗಳು ವಿವಿಧ ವಿಭವ ವಿಭವವ್ಯೂಹವಾ ವಿವಿಧವಾದ ವಿಭವಾವತಾರಗಳ ಮತ್ತು ವ್ಯೂಹಾವತಾರಗಳ ಸ್ಥಾನಗಳಾದ ಸಾಕೇತ ಕ್ಷೀರಸಾಗರ ಮೊದಲಾದವು ವಿಭೋ ಪರಮಂಪದ ಪ್ರಭುವಾದ ಪರಮಪದ ಸ್ಥಾನ ಇಂತಹ ವೃಷಗಿರಿ ಮುಖೇಶು ಎಷ್ಟು ವೆಂಕಟಾಚಲವೇ ಮೊದಲಾಗಿ ವೈಕುಂಠಪರ್ವಂತವಾದ ಈ ದಿವ್ಯಸ್ಥಾನಗಳಲ್ಲಿ ಇಚ್ಛಾವಧಿ ಪ್ರತಿಲಬ್ಧಯೇ ಅವರವರಿಗೆ ಅಭೀಷ್ಟವಾದ ಸ್ಥಾನ ಪ್ರಾಪ್ತಿಗಾಗಿ ತ್ವ ನೀನು ನಿಜ ಪರ್ವಭಿಹಿ ನಿನ್ನ ಸೋಪಾನಗಳಿಂದ ದೃಢವಿನಿಹಿತ ಭದ್ರವಾಗಿ ರಚಿತವಾದ ನಿಶ್ರೇಣಿ ಏಣಿಯಾಗಿದೀಯ ದಯಾದೇವಿಯೇ ನೀನೇ ಪರ್ವಗಳಿಂದ ಕೂಡಿದ ದೃಢವಾದ ಸ್ಥಿರವಾದ ಏಣಿಯಾಗಿರುವೆ ಅಂತ ಸ್ತೋತ್ರ ಮಾಡ್ತಾರೆ ಇಲ್ಲಿ ಯಾವ ಯಾವ ಫಲಗಳು ಯಾರಿಗೆ ಬೇಕೋ ಅದೆಲ್ಲವನ್ನು ಪಡೆಯಲು ಮೋಕ್ಷದವರೆಗೂ ಪರಮಪದವರೆಗೂ ಹೋಗುವ ತನಕ ದಯಾದೇವಿಯು ಒಂದು ದೊಡ್ಡ ಏಣಿಯಾಗಿದ್ದಾಳೆ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ ಚೇತನರಿಗೆ ದಿವ್ಯಕ್ಷೇತ್ರದ ವಾಸವು ದಯೆಯ ಅನುಗ್ರಹದಿಂದಲೇ ಲಭಿಸುತ್ತೆ ಹಿಂದಿನ ಶ್ಲೋಕದಲ್ಲಿ ವಿತಮಸಿ ಪದೇ ವ್ಯಕ್ತಿಂ ನಿತ್ಯಂಬಿಭರ್ಷಿ ದಯೆ ಸ್ವಯಂ ಅಂತ ಪರಮಪದದಲ್ಲಿ ನೀನಾಗಿಯೇ ಸ್ವಯಂ ವ್ಯಕ್ತವಾಗಿರುವೆ ಅಂತ ಸ್ತೋತ್ರ ಮಾಡಿದ್ರು ಇಲ್ಲಿ ದಿವ್ಯಕ್ಷೇತ್ರಗಳೇ ಮೊದಲಾದುವಲ್ಲಿ ದಯೆಯು ತಾನಾಗಿಯೇ ವ್ಯಕ್ತಳಾಗುವಳು ಅಂತ ಸ್ತೋತ್ರ ಮಾಡ್ತಾರೆ ಸ್ವಯಂ ಉದಯನ ಹಿಂದಿನ ಶ್ಲೋಕದ ಕಡೆಯ ಶಬ್ದದಿಂದಲೇ ಇಲ್ಲಿ ಆರಂಭವಾಗುತ್ತೆ ಅಂತ ಹೇಳ್ಬೋದು ಈ ವಿಧವಾದ ಅಂತಾದಿ ಕ್ರಮ ಸಹ ಸ್ವಯಂ ಬಂದಿದೆ ಅಂತ ಹೇಳ್ಬೋದು ಹೀಗೆ ಸ್ವಯಂ ಕರುಣೆಯಿಂದ ವ್ಯಕ್ತವಾದದು ಸ್ವಯಂ ವ್ಯಕ್ತವಾದ ಭಗವಂತನ ರೂಪಗಳು ಇದೇ ರೀತಿಯಲ್ಲಿಯೇ ಸಿದ್ಧಾದಿ ಆವಿಷ್ಕೃತ ಶುಭಾಲಯ ಭಕ್ತರ ವಿಶೇಷ ಪ್ರಾರ್ಥನೆಗೆ ಅನುಗುಣವಾಗಿ ಪ್ರಕಾಶಿಸಲ್ಪಟ್ಟಿವೆ ಅವು ಸಹ ಪ್ರಕಾಶಿಸಲ್ಪಡುವುದೇ ಹೊರತು ಉತ್ಪನ್ನವಾಗುವುದಿಲ್ಲ ಮತ್ತೆ ಆದ್ದರಿಂದ ಅವು ಮೊದಲೇ ಸಿದ್ಧವಾದವು ಎಂಬುದನ್ನು ತಿಳಿಬಹುದು ಸಿದ್ಧವಾದುದರ ಆವಿಷ್ಕರಣ ಅಷ್ಟೇ ಆಗುತ್ತೆ ಅಂತ ಸಿದ್ಧಾದಿ ಆವಿಷ್ಕೃತ ಶುಭಾಲಯ ಸಿದ್ಧವಾದ ಭಗವಂತನ ಒಂದು ಮಂಗಳ ವಿಗ್ರಹವು ಇಲ್ಲಿ ಇಲ್ಲಿ ಪ್ರಕಾಶಿಸಲ್ಪಟ್ಟಿದೆ ಅವನ ಅವತಾರವು ಇಲ್ಲಿ ಆಗುತ್ತೆ ಈ ರೂಪದಲ್ಲಿ ಅಂತ ಹೇಳ್ತಾರೆ ವಿವಿಧ ವಿಭವ ವಾಸಃ ಪರಂಚಪದಂ ವಿಭೋ ವಿಭುವಾದ್ದರಿಂದ ಅವನು ವಿವಿಧವಾಗಿ ಆಗುವನು ಆವಾಸ ಎಂಬುದರಿಂದ ಹೃದಯ ಗುಹೆಯಲ್ಲಿ ವಾಸವಾಗಿರುವ ಹಾರ್ದರೂಪವೂ ಸಹ ಹೇಳಲ್ಪಟ್ಟಿದೆ ಅಂತ ಹೇಳಬಹುದು ಹೃದಯದಲ್ಲಿ ಅವನ ವಾಸ ಮಾತ್ರವೇ ಎಂಬುದನ್ನು ಸ್ಥಿತ್ಯದನಾಭ್ಯಾಂಚ ಎಂಬ ಬ್ರಹ್ಮಸೂತ್ರದಲ್ಲಿ ಹೇಳಲಾಗಿದೆ ಭಗವಂತನು ಕರ್ಮದ ಕಾರಣ ಶರೀರದಲ್ಲಿಲ್ಲ ಆದರೆ ಎಲ್ಲವನ್ನೂ ನಿಯಮನ ಮಾಡುವುದರಿಂದಲೂ ಉಪಾಸಕನಿಗೆ ಸುಲಭವಾಗಿ ದೊರಕಲು ಮತ್ತು ವಿಭುವಾಗಿರುವುದರಿಂದಲೂ ಅಲ್ಲಿರುವನು ಅಂತ ಆಚಾರ್ಯರು ತಿಳಿಸ್ತಾರೆ ಆದ್ದರಿಂದ ಜೀವನಿಗಿಂತ ಅವನಿಗೆ ವಿಶೇಷವಿದೆ ಅಂತ ಬಾದರಾಯಣರು ಒಂದು ಸೂತ್ರದಲ್ಲಿ ಹೇಳ್ತಾರೆ ಸಂಭೋಗ ಪ್ರಾಪ್ತಿ ರೀತಿ ಚೇನ ವೈಶೇಷ್ಯಾತ್ ಅಂತ ಹೇಳಿಬಿಟ್ಟು ಹಾಗೆ ವೃಷಗಿರಿ ಮುಖೇಶು ಏತೇಶು ವೆಂಕಟಾದ್ರಿಯು ಅನೇಕ ಪರ್ವಗಳಿಂದ ವಿಶಿಷ್ಟವಾದ ಏಣಿಯನ್ನು ಹೊಂದಿರುವುದು ಕಾಣುಬರುವುದು ಅದು ಇಚ್ಛಾವಧಿ ಪ್ರತಿಲಬ್ಧ ಏ ಎಂದರೆ ಮನೋರಥದ ಕಾಷ್ಠೆಯನ್ನು ಹೊಂದಲು ಅಂತ ಹೇಳ್ತಾರೆ ಆಚಾರ್ಯರು ಹಾಗೆ ಅವರ ಮನೋರಥದ ಅವರವರ ಮನೋರಥವನ್ನು ಅದರ ಆಸೆಗಳನ್ನು ಅವರು ಪಡೆಯಲು ದೃಢ ವಿನಿಹಿತ ನಿಶ್ರೇಣಿಹಿ ತ್ವ ದಯೆ ನಿಜಪರ್ವಭಿಹಿ ದಯೆಯ ಪರ್ವಗಳೇ ಪರ ವ್ಯೂಹ ವಿಭವ ಮೊದಲಾದವು ಅಂತಾನು ವ್ಯಾಖ್ಯಾನದಲ್ಲಿ ತಿಳಿಸ್ತಾರೆ ಇವು ಸಕಲ ಲೋಕಗಳಿಗೂ ಅನುಗ್ರಹ ಮಾಡಲೆಂದೇ ವ್ಯಕ್ತವಾಗುವು ಇತರ ಏಣಿಗಳೆಲ್ಲ ಅದೃಢವಾದವು ಅವುಗಳನ್ನು ಏರಿದರೆ ಅಪಾಯವೇ ಆಗುವುದು ಪರಿಮಿತ ಫಲಗಳನ್ನು ಕೊಡುವ ಯಜ್ಞಾದಿಗಳನ್ನು ಸಹ ಶ್ರುತಿಯು ಪ್ಲವಾಹಿಯತೆಯ ಅದೃಢ ಯಜ್ಞರೂಪ ಅಂತ ತಿಳಿಸುತ್ತೆ ದಯೆಯ ಪರ್ವಗಳು ಹಾಗಲ್ಲ ದಯೆಯ ಪರ್ವಗಳು ಯಾವುವು ಅಂದರೆ ತಿಳಿಯದೆ ಮಾಡಿದ ಯಾದೃಚ್ಛಿಕವಾದ ಪ್ರಾಸಂಗಿಕವಾದ ಒಂದು ಸುಕೃತವನ್ನೇ ವ್ಯಾಜವನ್ನಾಗಿ ಸ್ವೀಕರಿಸಿ ಕಟಾಕ್ಷವೇ ಮೊದಲಾಗಿ ಐಶ್ವರ್ಯ ಕೈವಲ್ಯ ಮೊದಲಾದ ಎಲ್ಲ ಫಲಗಳನ್ನು ಕೊಡುವುದೇ ಆಗಿದೆ ಅಂತ ವಿವರಿಸ್ತಾರೆ ಆಚಾರ್ಯರು ವ್ಯಾಖ್ಯಾನದಲ್ಲಿ ಈ ರೀತಿಯಲ್ಲಿ ಚೇತನೋಜ್ಜೀವನಕ್ಕಾಗಿ ದಯಾದೇವಿಯು ಏನನ್ನು ತಾನೇ ಮಾಡಿಲ್ಲ ಮೊದಲನೆಯದಾಗಿ ಅವರವರ ಇಚ್ಛೆಗನುಗುಣವಾಗಿ ಭಗವಂತನನ್ನು ಅನುಭವಿಸಲು ಮತ್ತು ಕೈಂಕರ್ಯಗಳನ್ನು ಮಾಡಲು ವೆಂಕಟಾದ್ರಿಯೇ ಮೊದಲಾದ ದಿವ್ಯಕ್ಷೇತ್ರಗಳಲ್ಲಿ ಭಗವಂತನು ವೈಕುಂಠದಿಂದ ಸಾಕ್ಷಾತ್ತಾಗಿ ಬಂದು ಅವತರಿಸುವಂತೆ ಮಾಡುವಳು ದಯಾದೇವಿ ಇಲ್ಲಿರುವ ಚೇತನರು ಹಾಗೆಯೇ ಅವರವರ ರುಚಿಗನುಸಾರವಾಗಿ ಯಾವ ಯಾವ ಫಲವೋ ಬೇಕೋ ವೈಕುಂಠದವರೆಗೂ ವಿವಿಧ ಸ್ಥಾನಗಳಲ್ಲಿ ಏರಲು ದೃಢವಾದ ಮೆಟ್ಟಿಲುಗಳಿರುವ ಏಣಿಯಾಗಿ ತಾನೇ ಉಪಕಾರ ಮಾಡ್ತಾ ಇದ್ದಾಳೆ ಅದೇ ಏಣಿಯ ಮೂಲಕವೇ ಭಗವಂತನೂ ಕೂಡ ಅನೇಕ ರೂಪಗಳಲ್ಲಿ ಅನೇಕ ಸ್ಥಾನಗಳಲ್ಲಿ ಅರ್ಚಾರೂಪಿಯಾಗಿ ಬಂದು ಇಳಿಯುವನಂತೆ ಹೀಗೆ ಚೇತನರಿಗೆ ಪರಮಪದವನ್ನೇ ಏರಲು ಏಳು ಏಣಿಯಂತಿರುವ ದಯಾದೇವಿಯನ್ನು ಇಲ್ಲಿ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಗನ್ ಎಂದರೆ ಭಗವಂತನ ದಯಾ ಗುಣಕ್ಕೆ ಅಂತಹ ಒಂದು ಸ್ಥಾನವಿದೆ ಅದು ನಮಗೆ ಯಾವ ಇಚ್ಛೆಯನ್ನು ಬೇಕಾದರೂ ಪಡೆಯಲು ನಮಗೆ ಅದು ಒಂದು ಏಣಿಯಂತೆ ಇದೆ ಅದೇ ರೀತಿಯಲ್ಲಿ ಅವನ ದಯೆಯಿಂದಲೇ ಅವನ ದಯಾ ಕಾರ್ಯವೇ ಅವನ ಅವತಾರಗಳೆಲ್ಲ ಆದ್ದರಿಂದ ಆ ದಯೆಯ ಮೂಲಕವೇ ಭಗವಂತ ಇಳಿದು ಬಂದು ಅವತರಿಸ್ತಾನೆ ಆ ದಯೆಯ ಎಂಬುವಂಥ ಏಣಿಯ ಮೂಲಕವೇ ನಾವು ನಮಗೆ ಇಷ್ಟವಾದ ಫಲಗಳನ್ನು ನಾವು ಪಡೆದು ಯಾವ ಯಾವ ಸ್ಥಾನಕ್ಕೆ ಬೇಕೋ ಆ ಸ್ಥಾನಕ್ಕೆ ನಾವು ಸುಲಭವಾಗಿ ಏಣಿಯನ್ನು ಹತ್ತಿಕೊಂಡು ಹೋಗಬಿಡ್ಬೋದು ಅಂತ ಹೇಳಿಬಿಟ್ಟು ಇಲ್ಲಿ ಚಮತ್ಕಾರವಾಗಿ ಸ್ವಾಮಿ ಸ್ತೋತ್ರ ಮಾಡ್ತಾರೆ ಸ್ವಯಮದಯನಸಿಷ್ಕೃತ ಶುಭಾಲಯ ವಿವಿಧ ವಿಭವವ್ಯೂಹವಾ ಪರಂಚ ಪದಂ ವಿಭೋ ವೃಷಗಿರಿ ಮುಖೇ ಶ್ವೇತೆಷ್ವಿಚ್ಛಾವಧಿ ಪ್ರತಿಲಬ್ಧ द्रढविनिहिता निश्रेणित्वं दयेनिजपूर्वभिः ಅಂತ ಹೇಳಿಬಿಟ್ಟು ಮುಂದಿನ ಶ್ಲೋಕ ಹಿತಮಿತಿ జగದ್ರುಷ್ಟ್ಯಾ ಕ್ಷೃಪ್ತೈರ કૃಪ್ತಫಲಾಂತರೈ ಅಮತಿವಿಹಿತೈರನ್ಯೈರ್ ಧರ್ಮಾಯಿತೈಶ್ಚ ಯದುಚ್ಛಯ ಪರಿಣತ ಬಹುಚ್ಛದ್ಮಾ ಪದ್ಮ ಸಹಾಯದಯೇ ಸ್ವಯಂ ಪ್ರತಿಶಸಿ ನಿಜಾ ಅಭಿಪ್ರೇತಂ ನ ಪ್ರಶಾಂ ಯದಪತ್ರಪ ಪದ್ಮಾಸಹಾಯ ದಯೆ ಶ್ರೀನಿವಾಸನ ದಯೇ ಜಗದೃಷ್ಟ್ಯ ಲೋಕದ ದೃಷ್ಟಿಯಿಂದ ಹಿತಮಿತಿ ಕೃಪ್ತೈ ಹಿತ ಅಂತ ಹೇಳಿ ತಿಳಿದಿರುವಂತಹ ಪ್ರಾಸಂಗಿಕವಾದ ಸುಕೃತಗಳಿಂದಲೂ ಅಕೃಪ್ತ ಫಲಾಂತರೈ ಸಂಕಲ್ಪಿಸದೇ ಇರುವ ಆನುಷಂಗಿಕ ಸುಕೃತಗಳಿಂದಲೂ ಅಮತಿವಿಹಿತೈ ಅಬುದ್ಧಿಪೂರ್ವಕವಾಗಿ ಮಾಡಿದ ಅಜ್ಞಾತವಾದ ಸುಕೃತಗಳಿಂದಲೂ ಯದೃಚ್ಛಯ ಧರ್ಮಯಿತೈ ಯಾದೃಚ್ಛಿಕವಾದ ವಿಶೇಷಗಳಿಂದಲೂ ಅನ್ಯೈಶ್ಚ ಇವುಗಳಿಗಿಂತ ಬೇರೆ ಯಾವ ಯಾವುದಿದೆಯೋ ಆ ಎಲ್ಲ ಸುಕೃತಗಳಿಂದಲೂ ಸಹ ಪರಿಣತ ಬಹುಚ್ಛದ್ಮ ಪರಿಪಕ್ವವಾದ ಅನೇಕ ವ್ಯಾಜಗಳುಳ್ಳಂತಹ ತ್ವ ನೀನು ಪ್ರಶಾಮ್ಯದ ಪತ್ರಪ ಶಮನಗೊಳಿಸಿದ ಲಜ್ಜೆಯುಳ್ಳವಳಾಗಿ ಸ್ವಯಂ ನೀನಾಗಿಯೇ ನಿಜಾಭಿಪ್ರೇತಂ ನಿನಗೆ ಅಭಿಮತವಾದ ಪುರುಷಾರ್ಥವನ್ನು ನಹ ನಮಗೆ ಪ್ರದಿಶಿಸಿ ಕೊಡುತ್ತೀಯೇ ಅಯೋಗ್ಯನಾದಂತಹ ನನ್ನಲ್ಲಿ ಲಜ್ಜೆಯನ್ನೆಲ್ಲ ಬಿಟ್ಟು ನಿನ್ನ ಕಟಾಕ್ಷವನ್ನು ನೀನು ಬೀರುವೆಯಲ್ಲ ಅಂತ ಆಶ್ಚರ್ಯಪಡ್ತಾರೆ ಸ್ವಾಮಿ ದೇಶಗನ್ ಅಂತ ಇಲ್ಲಿ ಹೇಳ್ತಾರೆ ಆಚಾರ್ಯರ ವ್ಯಾಖ್ಯಾನದಲ್ಲಿ ಅದಕ್ಕಾಗಿ ನನ್ನ ಅಯೋಗ್ಯತೆಯನ್ನು ನಿವಾರಿಸಲು ನೀನೇ ಯಾವುದೋ ಒಂದು ಸುಕೃತವನ್ನು ನನ್ನಿಂದ ಮಾಡಿಸಿ ಅದನ್ನೇ ವ್ಯಾಜವನ್ನಾಗಿ ಸ್ವೀಕರಿಸಿ ನಾನು ಯೋಗ್ಯ ಅಂತ ಹೇಳಿಬಿಟ್ಟು ನಿರೂಪಣೆ ಮಾಡ್ತೀಯಾ ದಯಾದೇವಿಯೇ ಇದೇನು ಆಶ್ಚರ್ಯ ಅಂತ ಹೇಳ್ತಾರೆ ಪದ್ಮ ಸಹಾಯದಯೇ ಹಿತಮಿತಿ ಜಗದೃಷ್ಟ್ಯಾ ಕೃಪ್ತೈಹಿ ಹಿತವೆಂದು ಪ್ರಾಸಂಗಿಕವಾದ ಸುಕೃತಗಳಿಂದ ಯಾವುದು ಹಿತ ಅಂತ ತಿಳಿದಿದೀವೋ ನಮ್ಮ ದೃಷ್ಟಿಯಲ್ಲಿ ಅಂತಹ ಪ್ರಾಸಂಗಿಕವಾದ ಕೆಲವು ಸುಕೃತಗಳಿಂದಲೂ ಅಕ್ಷಿಪ್ತ ಫಲ ಅಂತರೇಹಿ ಆ ಅದರ ಜೊತೆಯಲ್ಲಿ ತಾನಾಗಿಯೇ ಬರುವಂತಹ ಆನುಷಂಗಿಕ ಸುಕೃತಗಳು ಅಂದರೆ ಅದನ್ನು ಅನುಸರಿಸಿ ತಾನಾಗಿಯೇ ಬರುವಂತಹ ಕೆಲವು ಸುಕೃತಗಳಿಂದಲೂ ಅಮತಿ ವಿಹಿತ ಇಹಿ ನಾವು ಹೀಗೆ ಮಾಡಬೇಕು ಒಳ್ಳೆಯ ಕಾರ್ಯವನ್ನು ಮಾಡಬೇಕು ಅಂತ ನೆನೆಸಿಕೊಂಡು ಸಂಕಲ್ಪ ಮಾಡಿ ಮಾಡದೇ ಇರೋದಂತ ಅಲ್ಲ ಇದು ಇದು ಅಬುದ್ಧಿಪೂರ್ವಕವಾಗಿ ಮಾಡಿದ ಸುಕೃತಗಳು ನಮಗೆ ತಿಳಿಯದೇ ಮಾಡಿದ ಯಾವುದೋ ಒಂದು ಸುಕೃತಗಳಿಂದಲೂ ಯತೃಚ್ಛಯ ಧರ್ಮ ಐತೆ ಯಾದೃಚ್ಛಿಕವಾದ ಸುಕೃತಗಳಿಂದಲೂ ತಿಳಿಯದೇ ಯಾವುದೋ ಒಂದು ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ಸುಕೃತವನ್ನು ನಾವು ಮಾಡಿರಬಹುದು ಅಂತಹ ಒಂದು ಸುಕೃತಗಳು ಯಾದೃಚ್ಛಿಕವಾದ ಸುಕೃತಗಳು ಅಂತ ಹೇಳಬಹುದು ಒಬ್ಬ ಬೆಸ್ತರನು ಬೆಸ್ತರ ಮನುಷ್ಯ ಏನು ಮಾಡುತ್ತಾನೆ ಮೀನು ಹಿಡಿಯಬೇಕು ಅಂತ ಗಂಗೆಯಲ್ಲಿ ಮುಳುಗಿದ ಆಗ ಅದು ಗ್ರಹಣ ಕಾಲವಾಗಿತ್ತು ಗ್ರಹಣ ಕಾಲದಲ್ಲಿ ಇವನು ಸ್ನಾನ ಮಾಡಿದ್ನಲ್ಲ ಗ್ರಹಣ ಸ್ನಾನ ಅಂತ ಹೇಳಿಬಿಟ್ಟು ಅದು ಯಾದೃಚ್ಛಿಕವಾದ ಸುಕೃತ ಅವನಿಗೇನು ಗೊತ್ತಿಲ್ಲ ಅವನು ಬೇರೆ ಯಾವುದೋ ಒಂದು ಉದ್ದೇಶದಿಂದ ಮಾಡಿದ ಆದರೆ ಅದನ್ನೇ ಒಂದು ಸುಕೃತ ಅಂತ ತಿಳಿದು ಅನುಗ್ರಹ ಮಾಡುವಂತೆ ಹಾಗೆ ಯದೃಚ್ಛಯ ಧರ್ಮ ಗ್ರಹಣ ಕಾಲ ಸುಕೃ ಸ್ನಾನವು ಅದು ಧರ್ಮವಾದ್ದರಿಂದ ಅದನ್ನು ಧರ್ಮ ಅಂತ ಸ್ವೀಕಾರ ಮಾಡಿ ಹಾಗೆ ಅನ್ಯೈಹಿ ಹೀಗೆ ಸಾಮಾನ್ಯವಾದ ಬುದ್ಧಿಮೂಲಕವಾದ ಸುಕೃತ ವಿಶೇಷಗಳಿಂದಲೂ ಕೂಡ ಪರಿಣತ ಬಹು ಛದ್ಮ ಹೀಗೆ ಛದ್ಮಗಳ ಪರಂಪರೆಯೇ ಇರುವುದಂತೆ ಸ್ವಯಂ ಪ್ರತಿಶಸಿ ನಿಜಾಭಿಪ್ರೇತಂ ಪ್ರಶಾಮ್ಯದ ಪತ್ರಪ ಸ್ವಯಂ ನಿಜಾಭಿಪ್ರೇತಂ ಎಂಬುದರಿಂದ ನನಗೆ ಮುಕ್ಷತ್ವವಿಲ್ಲದಿದ್ದರೂ ನೀ ನಿನಗೇ ಇರುವುದು ನನಗೆ ಮೋಕ್ಷ ಕೊಡಬೇಕೆಂಬು ಎಂಬುದು ಅಂತ ಸೂಚಿತವಾಗಿದೆ ಇಲ್ಲಿ ನನಗೆ ಇಷ್ಟವಿದೆಯೋ ಇಲ್ವೋ ಸ್ವಯಂ ನಿಜಾಭಿಪ್ರೇತು ನಿನಗೆ ಗೊತ್ತು ನನಗೆ ಯಾವುದು ಹಿತ ಅಂತ ಹೇಳಿಬಿಟ್ಟು ಅದನ್ನೇ ನೀನು ಮಾಡ್ತೀಯಾ ದಯಾದೇವಿ ಅಂತ ಸೋತ್ರ ಮಾಡ್ತಾರೆ ಹೀಗೆ ಚೇತನರು ಪ್ರಾಸಂಗಿಕವಾಗಿಯೋ ಆನುಷಂಗಿಕವಾಗಿಯೋ ಯಾದೃಚ್ಛಿಕವಾಗಿಯೋ ಅಥವಾ ಇನ್ಯಾವ ರೀತಿಯಲ್ಲಿಯೋ ಮಾಡಿದ ಸುಕೃತವನ್ನೇ ಒಂದು ನೆಪವನ್ನಾಗಿ ಮಾಡಿಕೊಂಡು ದಯಾದೇವಿಯೋ ಅವರಿಗೆ ಪರಮ ಪುರುಷಾರ್ಥವನ್ನೇ ಅನುಗ್ರಹಿಸುವಳು ಅದರಿಂದ ಇದುವರೆಗೂ ಚೇತನರನ್ನು ರಕ್ಷಿಸಲು ಅವಕಾಶವೇ ಸಿಕ್ಕಲಿಲ್ಲವಲ್ಲ ಎಂಬ ಲಜ್ಜೆಯನ್ನು ಕಳೆದುಕೊಂಡು ನಿಸ್ಸಂಕೋಚವಾಗಿ ಅವರ ರಕ್ಷಣೆಗೆ ಧಾವಿಸುವಳು ದಯಾದೇವಿಯು ಅನ್ನುತ್ತಾರೆ ಇಲ್ಲಿ ನಕಶ್ಚಿನ್ ಅಪರಾಧ್ಯತೀ ದೋಷೋಯದ್ಯಪಿ ತಾತು ಎಂದೆಲ್ಲ ಹೇಳಿರುವಂತೆ ಚೇತನರ ಅಪರಾಧಗಳನ್ನು ಕಡೆಗಣಿಸಿ ಅನುಗ್ರಹಿಸುವಂತಹ ಶ್ರೀದೇವಿಯ ಮತ್ತು ಶ್ರೀನಿವಾಸನ ಸಂಬಂಧವನ್ನು ಹೊಂದಿರುವ ದಯಾದೇವಿಯು ನಮ್ಮನ್ನು ಹೀಗೆ ನಿರ್ಹೇತುಕ ಕೃಪೆಯಿಂದ ಸಲಹೆ ಉಳುವಂತಹ ಸ್ತೋತ್ರ ಮಾಡ್ತಾರೆ ಈ ಯಾವ ವಿಧವಾದ ಎಲ್ಲ ವಿಧವಾದ ಸುಕೃತಗಳನ್ನು ಅದನ್ನೇ ಒಂದು ವ್ಯಾಜವನ್ನಾಗಿ ಮಾಡಿಕೊಂಡು ನಮಗೆ ಪರಮಪುರುಷಾರ್ಥದವರೆಗೂ ಎಲ್ಲವನ್ನೂ ದಯಾದೇವಿಯು ಅನುಗ್ರಹಿಸುವಳಲ್ಲ ಇದೆಂತೂ ಇಂತಹ ಆಶ್ಚರ್ಯ ಇದು ಅಂತ ಹೇಳಿ ದಯಾದೇವಿಯ ಈ ಅದ್ಭುತವಾದ ಒಂದು ವೈಭವವನ್ನು ಸ್ವಾಮಿಯಲ್ಲಿ ಸ್ತೋತ್ರ ಮಾಡ್ತಾರೆ हितमिति जगद्दृष्ट्या कृप्तैरकृप्तफलान्तरैः अमतिविहितैरन्यैः धर्मायितैश्च यदृच्छया परिणत बहुच्छद्मा पद्मासहाय दये स्वयम् प्रदिशसि निजाभिप्रेतम् नः प्रशाम्यतपत्रपान्तर्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः శ్రీమతే నిగమాం తమహా దేశికా ఆయనామహా ముందిన ఎరడస్ లోకలానా ముందిన శీర్సికా ఎల్లి